ಸಬ್ಜೆಕ್ಟ್ ನ ಹಿಪ್ನೋಟೈಸ್ ಮಾಡಬೇಕು ಅಂತಂದ್ರೆ ನೀವು ನಿಧಾನಕ್ಕೆ ಅವ್ರನ್ನ ಒಂದೊಂದು ಸ್ಟೇಜೇ ತಗೊಂಡು ಹೋಗ್ತಾ ಇರ್ತೀರ ಮುಂದೆ ಆರು ಸ್ಟೇಜ್ ಅಲ್ಲಿ ಒಂದೊಂದು ಸ್ಟೇಜ್ ಕ್ರಾಸ್ ಆಗೋದು ನಿಮಗೆ ಗೊತ್ತಾಗುತ್ತೆ ಯಾಕೆ ನೀವು ಕಣ್ಣು ಬಿಟ್ಟುಕೊಂಡಿದ್ದೀರಾ ನೀವು ನೋಡ್ತಾ ಇದ್ದೀರಾ ಸಬ್ಜೆಕ್ಟ್ ನ ಸಬ್ಜೆಕ್ಟ್ ಕಣ್ಣು ಮುಚ್ಚಿಕೊಂಡಿದ್ರೆ ಯಾವೋ ಲೋಕದಲ್ಲಿ ಇರುತ್ತೆ ಯಾಕೆ ನಿಮ್ಮ ಕಮಾಂಡ್ ಆ ತರ ಇರುತ್ತೆ ಕಾಲಿಫೋರ್ನಿಯಾ ಅಂದ್ರೆ ಕಾಲಿಫೋರ್ನಿಯಾಗೆ ಹೋಗಿರ್ತೀರಾ ನೀವು ನಾನು ಏನು ಡಿಸ್ಕ್ರಿಪ್ಷನ್ ಕೊಡ್ತೀನಿ ಆ ಡಿಸ್ಕ್ರಿಪ್ಷನ್ ಒಳಗೆ ಇರ್ತೀರಾ ನೀವು ಬಾಗಿಲಾಗ ಬಿದ್ದೋದೆ ಹತ್ತಡಿ ನೀರು ಒಳಗಡೆ ಡೈ ಹೊಡೆದಿದ್ದೆ ಹತ್ತರಿಂದ 15 ಅಡಿ ಹೋಗ್ತಾ ಇದ್ದೆ ಪಕ್ಕದಲ್ಲಿ ಯಾವುದೋ ಒಂದು ಮೀನು ಬಂತು ನಿನ್ನ ಕಾಲನ ಕಚ್ಚಿತು ಇನ್ನೊಂದು ದೊಡ್ಡದಾಗ ಒಂದು ಮೀನು ಬಂದು ನಿನ್ನ ಬಟ್ಟೆ ನಡೀತಾ ಇದೆ ನಿಜವಾಗ್ಲೂ ಬಟ್ಟೆ ನಡೆದಂಗ ಆಗುತ್ತೆ ನಿಮಗೆ ಸೊಂಟ ಮುಟ್ಟಿ ನೋಡ್ಕೋತೀವಿ ಅವನು ಕೂತಿರ್ತಾನ ಹಿಪ್ನೋಟೈಸ್ ಮಾಡ್ತಾ ಇರ್ತೀನಿ ಎಲ್ಲ ಗೊತ್ತಾಗುತ್ತೆ ಅವ್ನು ಸೊಂಟ ನಡ್ಕೊಂತಾವ ಎಲ್ಲಿ ಬಟ್ಟೆ ಊಟ ಹೋಗ್ತೀವಿ ಅನ್ನೋದು ಆ ಲೆವೆಲ್ಗೆ ಹೋಗುತ್ತೆ ಇದು ಹಿಪ್ನೋಟೈಸ್ ಸೊ ಏನಾಗುತ್ತೆ ಕೆಲವು ಟೈಮ್ ಅಲ್ಲಿ ಸಬ್ ಕಾನ್ಶಿಯಸ್ ಇಂದ ಜಾರಿ ಕಾನ್ಶಿಯಸ್ ಗೆ ಬಂದ್ಬಿಡ್ತಾರೆ ಅಷ್ಟು ಬಲವಾಗಿರುತ್ತೆ ನಿಮ್ಮ ಬಲಭಾಗ ಎಡಭಾಗ ಮನಸ್ಸಿನ ವಿಚಾರಗಳು ನಿಮ್ಮ ಪಂಚ ಇಂದ್ರಿಯಗಳು ಯಾವ ರೀತಿ ಹ್ಯಾಬಿಟ್ ಫಾರ್ಮೇಷನ್ ಗೆ ಅಡ್ಜಸ್ಟ್ ಆಗಿರುತ್ತೆ ಅಂತಂದ್ರೆ ನೀವು ಎಷ್ಟೇ ಪ್ರಯತ್ನ ಮಾಡಿ ನೀವು ಒಳಗೆ ಕರ್ಕೊಂಡು ಹೋಗೋಕೆ ಪ್ರಯತ್ನ ಮಾಡಿದ್ರೆ ಜಾರಿ ತಿರುಗಿ ಒಳಗೆ ಬರುತ್ತೆ ಸೊ ನೀವು ಪೇಷನ್ಸ್ ನ ಕಳ್ಕೋಬಾರದು ಯಾರು ಹಿಪ್ನೋಟೈಸ್ ಮಾಡ್ತಾರೆ ಅವರು ಪೇಷನ್ಸ್ ನ ಕಳ್ಕೊಳ್ದೇನೆ ನಿಮಗೆ ಗೊತ್ತಾಗುತ್ತೆ ಅವರು ಸ್ಪಂದಿಸ್ತಾ ಇಲ್ಲ ಅವರ ಬಿಹೇವಿಯರ್ ಅಲ್ಲೇ ಗೊತ್ತಾಗೋಗುತ್ತೆ ಸ್ಪಂದನೆ ಇಲ್ಲ ಅವರ ತಿರುಗಿ ನೀವು ಎಬಿಸಿಡಿ ಇಂದ ಕಳಗಿಂದ ಕಮೆಂಟ್ ಸ್ಟಾರ್ಟ್ ಮಾಡಬೇಕು ತಿರುಗಿ ಕಳಗಿಂದ ಕಮೆಂಟ್ ಸ್ಟಾರ್ಟ್ ಮಾಡಿ ತಿರುಗಿ ತಗೊಂಡೋಗಿ ಇದೆಲ್ಲ ಬರೀ ಕಮಾಂಡನೇ ಹಿಪ್ನೋಟಿಸಮ್ ಅಂತ ಅನ್ನೋದು ಇಟ್ ನಥಿಂಗ್ ಬಟ್ ಟ್ಯಾಪಿಂಗ್ ದ ಮೈಂಡ್ ಆಫ್ ದಿ ಸಬ್ಜೆಕ್ಟ್ ಥ್ರೂ ಕಮಾಂಡ್ ಥ್ರೂ ಗೈಡೆಡ್ ಮೆಡಿಟೇಷನ್ ಮೆಡಿಟೇಷನ್ ಅಂದ್ರೆ ಆಧ್ಯಾತ್ಮಕ್ಕೆ ಹೋಗುತ್ತೆ ದಿಸ್ ಇಸ್ ಅ ಸೈಂಟಿಫಿಕ್ ಮೆಡಿಟೇಷನ್ ಆಧ್ಯಾತ್ಮದಲ್ಲಿ ಭಗವಂತನ ಪಡೆಯೋಕೆ ಎಲ್ಲ ಬಿಡ್ತೀವಿ ಇಲ್ಲಿ ಯಾವುದನ್ನು ಬಿಡೋದಿಲ್ಲ ಏನು ಬೇಕೋ ಅದನ್ನು ಪಡ್ಕೋತೀವಿ ಅಲ್ಲಿ ಬಿಡ್ತೀವಿ ಇಲ್ಲಿ ಪಡಿತೀವಿ ಅಟ್ಟೆ ವ್ಯತ್ಯಾಸ ಏನ್ ಬೇಕು ರೂಪ ಲಾವಣ್ಯ ಸುಂದರಿ ಬೇಕು ಧ್ಯಾನ ಮಾಡು ಸಿಗ್ತಾರೆ ಲಾ ಆಫ್ ಅಟ್ರಾಕ್ಷನ್ ಇನ್ನೇನು ಅಪ್ಪ ನೇಮ್ ಬೇಕು ಫೇಮ್ ಬೇಕು ಸ್ಟೇಟಸ್ ಬೇಕು ಮತ್ತೊಂದು ಬೇಕು ಎಲ್ಲ ಬೇಕು ಸೈಂಟಿಫಿಕ್ ಬೇಡ ಏನ್ ಬೇಕು ದೇವ್ರು ಬೇಕು ಇದೇ ವ್ಯತ್ಯಾಸ ಸೈಂಟಿಫಿಕ್ ಆಧ್ಯಾತ್ಮಕ ವ್ಯತ್ಯಾಸ ಏನು ಅಂದ್ರೆ ಒಂದು ನೀವೇನೋ ಒಂದು ಕೇಳ್ತೀರಾ ತುಂಬಾ ಆಸೆ ನಿಮಗೆ ಏನು ಇಷ್ಟೊಂದು ಬಣ್ಣವಾಗಿದೆ ನೋಡಿದ್ರೆ ಕುಡಿಯೋಣ ಅನ್ಸುತ್ತೀರಿ ಒಂದು ಲೋಟ ಕೊಡ್ರಿ ಕೊಡಿಸ್ರಿ ನಾವು ಆ ಬಣ್ಣನ ನೋಡಿ ರಮ್ಯಕ್ಕೆ ಬಿದ್ದು ಅದು ಒಂದು ಗ್ಲಾಸ್ ಏನ್ ಕೊಟ್ಟ ತೆಗೆದು ಒಂದು ಲೋಟ ಕುಡಿತೀವಿ ಕುಡಿದ ತಕ್ಷಣ ಹೊಟ್ಟೆ ಎಲ್ಲ ಕಲಕತ್ತೆ ವಾಂತಿ ಬರುತ್ತೆ ಬೇಡ ಮಾಡ್ತೀವಿ ಆಧ್ಯಾತ್ಮಕ ಆಟೋಮೆಟಿಕ್ ಆಗಿ ಜಾರ್ತೀವಿ ಇದು ಲೈಫ್ ಇದು ಮನುಷ್ಯನ ಲೈಫ್ ಮದುವೆ ಬೇಕು 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 ಸಾಯ್ತಾರೆ ಹೆಣ್ಣು ಗಂಡು ಅಟ್ರಾಕ್ಷನ್ ಭಗವಂತನ ಸೃಷ್ಟಿ ಏನ್ ಮಾಡ್ತೀರಾ ಆ ವಯಸ್ಸಲ್ಲಿ ಎರಡು ಬೇಕು ಅನ್ನತ್ತೆ ಇಬ್ರು ಪಾಪ ಇದೆ ಅವ್ರಿಗೆ ಬೇಕೋ ಬೇಡವೋ ಅಮ್ಮ ಅಪ್ಪ ಹೇಳ್ತಾರೆಯೋ ಬಿಡ್ತಾರೆಯೋ ಸೇರಿ ಕಂಬಿಡ್ತಾರೆ ನಮ್ಮ ಇಂಡಿಯಾದ ಡೇಟಿಂಗ್ ಸ್ಟಾರ್ಟ್ ಆಗೋತೀಗ ಎಟ್ಟು ಹುಡುಗಿರ ಡೇಟಿಂಗ್ ಎಟ್ಟು ಹುಡುಗರ ಡೇಟಿಂಗ್ ಎಲ್ಲ ಅವರವರೇ ನೋಡಿ ಎಲ್ಲೋ ಯಾವುದೋ ಊರಲ್ಲಿ ಬಿಟ್ಟಿರ್ತಾಳೆ ರೂಮಲ್ಲಿ ಕೂತಿರ್ತಾಳೆ ಇಲ್ಲಿ ನಮ್ಮ ಜಾಗ ಪಕ್ಕದಲ್ಲಿ ಒಬ್ರು ಲಿವಿಂಗ್ ಟುಗೆದರ್ ಎರಡು ವರ್ಷ ಇದ್ರು ಲಿವಿಂಗ್ ಇಲ್ಲ ಟುಗೆದ್ರೂ ಇಲ್ಲ ಕಿತ್ತೋಯ್ತು ಅದು ಎಲ್ಲರೂ ಇದೆ ಮಕ್ಕಳು ಮಾತ್ರ ಇದೆಯಲ್ಲ ಜೀವನವೇ ಇದು ಎಥಿಕ್ಕೇ ಇಲ್ಲ ಎಥಿಕ್ ಇಲ್ಲ ವೆಸ್ಟರ್ನ್ ಕಂಟ್ರಿಗೂ ಇಂಡಿಯಾಗೂ ಏನು ಒಂದು ವ್ಯತ್ಯಾಸ ಅಂದ್ರೆ ಇಲ್ಲಿ ಎಥಿಕ್ ಆಗಿ ಬಾಳ್ತೀವಿ ಅಲ್ಲಿ ಎಥಿಕ್ಕೇ ಇಲ್ಲ ಎಥಿಕ್ ಇಲ್ಲ ಜೀವನಕ್ಕೆ ಜನರನ್ನ ಹುಡುಕ್ತಾರೆ ಯಾರನ್ನು ಹುಡುಕಿದ್ರು ಏನೋ ಒಂದು ಕೊರತೆ ಇದ್ದೇ ಇದೆ ಎಷ್ಟು ಡೈವರ್ಸ್ ಮಾಡ್ತೀರಾ ಇಲ್ಲಿ ನಮ್ಮ ಇಂಡಿಯಾ ಕೇಳ್ತಾರೆ ಏನಪ್ಪ ಮದುವೆ ಆಯ್ತಾ ಅಂತ ಕೇಳ್ತಾರೆ ಅಲ್ಲೇ ಎಷ್ಟು ಸತಿ ನೀನು ಮದುವೆ ಆಗಿದ್ಯಾ ಎಷ್ಟು ಹೆಂಡತಿ ನಿಂಗೆ ಎಷ್ಟು ಗಂಡ ನಿಂಗೆ ಹೆಂಗಸಾದ್ರೆ ಎಷ್ಟು ಗಂಡ ಅಂತಾರೆ ಹೆಂಡತಿ ಆದ್ರೆ ಎಷ್ಟು ಹೆಂಗಸು ಅಂತಾರೆ ಹೀಗೆ ಇಲ್ಲಿಗೆ ಅಲ್ಲಿಗೆ ವ್ಯತ್ಯಾಸ ನೋಡಿ ಹೆಂಗಿದೆ ಇಲ್ಲ ಅಲ್ಲೂ ಒಳ್ಳೆಯವರು ಇದ್ದಾರೆ ಯಾರನ್ನು ತಪ್ಪೇಳಂಗಿಲ್ಲ ಅಲ್ಲೂ 40 ವರ್ಷ 50 ವರ್ಷ ಸೇರಿ ಬಾಳವರು ಇದ್ದಾರೆ ಈ ವಾಟ್ಸಪ್ ಅಲ್ಲಿ ವಿಡಿಯೋಗಳು ಬರುತ್ತೆ ಏನು ಮುದುಕಿ ಏನು ಮುದುಕ ಏನು ಪ್ರೀತಿ ಮಾಡ್ತಾರೆ ಅವ್ರು ಇಬ್ರು ಇದ್ದಾರೆ ನಾವೆಲ್ಲ ಮನುಷ್ಯರೇ ಅಲ್ವಾ ಬೇರೆ ಬೇರೆ ಜಾಗದಲ್ಲಿ ವಾತಾವರಣದಲ್ಲಿ ಇದ್ದರೂ ಕೂಡ ನಮ್ಮ ಆತ್ಮವೆಲ್ಲ ಒಂದೇ ನಮ್ಮ ಕಾನ್ಶಿಯಸ್ ಎಲ್ಲ ಒಂದೇ ಅದಕ್ಕೆ ಅದನ್ನ ಸುಪ್ರೀಂ ಕಾನ್ಶಿಯಸ್ ಅಂತ ಕರಿತೀವಿ ಮೇಲಿರೋದನ್ನ ಭಗವಂತನ ಏನ್ ಕರಿತೀವಿ ಸುಪ್ರೀಂ ಕಾನ್ಶಿಯಸ್ ನಮ್ದೆಲ್ಲ ಸಣ್ಣ 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 ಬಿಂದುಗಳು ನಮ್ ಕಾನ್ಶಿಯಸ್ ಸೊ ಎಲ್ಲ ಒಂದೇನೆ ಒಂದು ಕಡೆಯಿಂದ ಬಂದಿರೋದ್ರಿಂದ ಎಲ್ಲ ಒಂದೇನೆ
ಸೊ ಏನೇ ಹೇಳಕ್ ಬಂದೆ ಇಲ್ಲ ಹೊರಟ್ರೆ ಸ್ವಲ್ಪ ಇದು ಆಧ್ಯಾತ್ಮದಲ್ಲಿ ಇರೋದ್ರಿಂದ ಎಳೆದು ಪಡೆದು ಮಾಡಿ ಏನೇ ಮಾಡು ಈ ಕರುವನ್ನು ಎತ್ತೆ ಹೇಳ್ಕೊಂಡ್ ಬಂದು ಕಟ್ಟಿ ಅದು ಅಮ್ಮನ ಆಧ್ಯಾತ್ಮದಲ್ಲಿ ತುಂಬಾ ಮುಳುಗಿದ್ದೀನಿ ಆಕ್ಚುಲಿ ಯಾಕಂದ್ರೆ ನಾನು ಅದ್ರಲ್ಲಿ ತಿಳ್ಕೊಬೇಕು ಅದು ತಿಳ್ಕೊಳ್ಳೋ ಸ್ಟೇಜ್ ಎಲ್ಲ ತಿಳ್ಕೊಂಡಿಲ್ಲ ನಾನು ಮಗು ಆದ್ರೆ ಇನ್ನು ತಿಳ್ಕೊಬೇಕಂತ ಆಸೆ ಸೊ ಎಷ್ಟು ಬಲವಾಗಿದೆ ಮನುಷ್ಯನಿಗೆ ಆ ರೆಕಾರ್ಡ್ಗಳು ಅಂತಂದ್ರೆ ನೀವೇನೇ ಪ್ರಯತ್ನ ಮಾಡಿ ಆ ರೆಕಾರ್ಡ್ ಅನ್ನು ತೆಗಿಬೇಕು ಅಂತ ನೀವು ಸ್ವಯಂಬಾಲಿಕ ಸ್ಟೇಟಿಗೆ ತಗೊಂಡು ಹೋದ್ರೂ ಕೂಡ ಕಾನ್ಶಿಯಸ್ ಬಂದ್ಬಿಡ್ತಾರೆ ಹ್ಯಾಬಿಟ್ ಫಾರ್ಮೇಷನ್ ಒಳಗಡೆ ಚಿತ್ತದಲ್ಲಿ ಯಾವ ಲೆವೆಲ್ ಇದೆ ಅಂದ್ರೆ ಏನನ್ನ ಮಾಡಿಯಾದ್ರೂ ತಿರುಗಿ ಅದನ್ನ ಪಡೆಯೋದಕ್ಕೆ ಅದು ಒದ್ದಾಡುತ್ತೆ ಅದಕ್ಕೇನೆ ಅಡಿಕ್ಷನ್ ಇರೋರನ್ನ ಬಿಡಿಸೋದು ತುಂಬಾ 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 ಕಷ್ಟ ಸಾಧ್ಯ ಕಷ್ಟಪಡಬೇಕು ಕಾರಣ ಅಷ್ಟು ಸ್ಟ್ರಾಂಗ್ ಆಗಿದೆ ಯಾವ ಹ್ಯಾಬಿಟ್ ಫಾರ್ಮೇಷನ್ ತಲೆಯಲ್ಲಿ ರೆಕಾರ್ಡ್ ಆದ್ರೂ ಕೂಡ ಅದು ನಮ್ಮನ್ನ ಹೊರಗಡೆ ಬರೋದಕ್ಕೆ ಬಿಡೋದಿಲ್ಲ ಅಂತದ್ದನ್ನ ಹಿಪ್ನಾಟಿಸಮ್ ಅಲ್ಲಿ ಅದಕ್ಕೆ ಹಿಪ್ನೋಥೆರಪಿಸ್ಟ್ ಗೆ ತುಂಬಾ ಪೇಷನ್ಸ್ ಬೇಕು ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಅನ್ನು ತರಿಸಬೇಕು ಅಂತ ಯಾವ ಹಿಪ್ನೋಥೆರಪಿಸ್ಟ್ ಪ್ರಯತ್ನ ಮಾಡ್ತಾರೆ ಹಿ ವಿಲ್ ಬಿ ಎ ಫೇಲ್ಯೂರ್ ಇದು ಒಂದು ಸೆಷನ್ ಅಲ್ಲಿ ಒಂದು ವಾರದಲ್ಲಿ ಹತ್ತು ದಿವಸದಲ್ಲಿ ಒಂದು ತಿಂಗಳಲ್ಲಿ ಹತ್ತು ತಿಂಗಳಲ್ಲಿ ನಡೆಯಲ್ಲ ಪದೇ 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 ನೀವು ಏನು ನೀವು ಹಿಪ್ನಾಟಿಕ್ ಇದನ್ನ ಮಾಡ್ತಾ ಇರ್ತೀರಾ ಅದು ಆಟೋಮೆಟಿಕ್ ಆಗಿ ಒಂದಿನ ಗೊತ್ತಿಲ್ಲದೇನೆ ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ ಕೂತ್ಬಿಟ್ರೆ ಕೆಳಗಡೆ ಇರೋದು ಕೆಲಸ ಮಾಡೋದಿಲ್ಲ